ಆತ್ಮೀಯ ಸ್ನೇಹಿತರೆ ತಮ್ಮೆಲ್ಲರಿಗೂ ಕೂಡ ನಿಮ್ಮದೇ ಆಗಿರತಕ್ಕಂತ ಯೂಟ್ಯೂಬ್ ಚಾನೆಲ್ ಸ್ಟಡಿ ವಿತ್ ಪರಶುರಾಮ್ಗೆ ಸ್ವಾಗತವನ್ನು ಕೊಡ್ತೀನಿ. ಇಂದು 9th ಸ್ಟ್ಯಾಂಡರ್ಡ್ ಅಲ್ಲಿ ಸೆಕೆಂಡ್ ಲ್ಯಾಂಗ್ವೇಜ್ ಇಂಗ್ಲಿಷ್ ನಲ್ಲಿ ಇರತಕ್ಕಂತ ಫಸ್ಟ್ ಲೆಸನ್ ಇತ್ತು, ದ ಎಂಚೆಂಟೆಡ್ ಫೂಲ್ ಅಂತಕ್ಕಂಥದ್ದು. ಇದರಲ್ಲಿ ರೀಡ್ ಅಂಡ್ ರಿಸ್ಪಾಂಡ್ ಮತ್ತು ಪ್ರಾಕ್ಟೀಸ್ ರೈಟಿಂಗ್ ಈ ಎರಡೂ ಸೆಕ್ಷನ್ ಅಲ್ಲಿ ಇರತಕ್ಕಂಥ ಕ್ವಶನ್ಸ್ ಆನ್ಸರ್ಸ್ ಗಳನ್ನ ನೋಡೋಣ. ನೆಕ್ಸ್ಟ್ ವಿಡಿಯೋದಲ್ಲಿ ಲ್ಯಾಂಗ್ವೇಜ್ ಇನ್ ಯೂಸ್ ಮತ್ತು ಎಸ್ ಗ್ರೂಪ್ ಅಲ್ಲಿ ವರ್ಕ್ ಅಂತಿದೆ, ಅಲ್ಲಿರ್ತಕ್ಕಂಥ ಟಾಸ್ಕ್ ಗಳ ಆನ್ಸರ್ಸ್ ಗಳ ವಿಡಿಯೋಗಳನ್ನು ಹಾಕಿದ್ರೆ ಸೊ ದ ಎಂಚೆಂಟೆಡ್ ಫೂಲ್ ಅಂತಕ್ಕಂಥ ಪಾರ್ಟದು ಕಂಪ್ಲೀಟ್ ಆಗಿರ್ತಕ್ಕಂಥ ಕಾಂಪ್ರಿಹೆನ್ಷನ್, ವೊಕ್ಯಾಬ್ಯುಲರಿ, ಆಮೇಲೆ ಇದು ರೈಟಿಂಗು, ಇದರಲ್ಲಿರ್ತಾ ಸೆಕ್ಷನ್ ಏನಾಯ್ತಪ್ಪ ಅಂತಂದರೆ ಆಯಿತು ಸ್ಪೀಕಿಂಗ್ ವೆಲ್ ಅಂತ ಇದೆ, ಅದನ್ನು ಓರಲ್ ಕನ್ವರ್ಸೇಷನ್ಸ್ ಇದೆ, ನೀವು ಅದನ್ನು ಮಾಡಬಹುದು. ಎಸ್, ವಿಡಿಯೋವನ್ನು ಲೈಕ್ ಮಾಡಬೇಕು, ನಿಮ್ಮ ಫ್ರೆಂಡ್ ಸರ್ಕಲ್ಗೆ ಶೇರ್ ಮಾಡಿ. ನಮ್ಮ ಯೂಟ್ಯೂಬ್ ಚಾನಲ್ನಲ್ಲಿ 9th ತರಗತಿಗೆ ಕನ್ನಡ, ಇಂಗ್ಲೀಷ್, ಹಿಂದಿ, ವಿಜ್ಞಾನ, ಸಮಾಜ ವಿಜ್ಞಾನದ ವಿಡಿಯೋಗಳಿದ್ದಾವೆ. ಎಲ್ಲರ ಪ್ಲೇಲಿಸ್ಟ್ ಲಿಂಕನ್ನು ವಿಡಿಯೋದ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಸಜೆಸ್ಟ್ ಮಾಡಿದ್ದೀನಿ, ತಾವೆಲ್ಲರೂ ಕೂಡ ನೋಡಿ ಅಂತ ಹೇಳ್ತಾ ಸ್ಟಾರ್ಟ್ ಮಾಡೋಣ. ರೀಡ್ ಆ್ಯಂಡ್ ರಿಸ್ಪಾಂಡ್ದಲ್ಲಿರ್ತಕ್ಕಂಥ ಟಾಸ್ಕ್ಗಳನ್ನು. ಟಾಸ್ಕ್ 1, ರೀಡ್ ದ ಫಾಲೋವಿಂಗ್ ನ್ಯೂಸ್ ಪೇಪರ್ ಕ್ಲಿಪ್ಪಿಂಗ್ ಕೇರ್ಫುಲ್ಲಿ ಆ್ಯಂಡ್ ಆನ್ಸರ್ ದ ಕ್ವಶನ್ಸ್ ದ್ಯಾಟ್ ಫಾಲೋ, ಚೆಕ್ ಯುವರ್ ಆನ್ಸರ್ಸ್ ವಿತ್ ದೋಸ್ ಯುವರ್ ಫ್ರೆಂಡ್ಸ್ ಅಂತ ಇದೆ. ಒಂದು ನ್ಯೂಸ್ ಪೇಪರ್ ಕ್ಲಿಪ್ಪನ್ನು ನಿಮ್ಮ ಟೆಕ್ಸ್ಟ್ ಬುಕ್ಕಲ್ಲಿ ಆ್ಯಡ್ ಮಾಡಿದ್ದಾರೆ, ಸೊ ಡೈರೆಕ್ಟಾಗಿ ಆನ್ಸರ್ಸನ್ನು ನೋಡುವ. ಫಸ್ಟ್ 1, ಹೂ ಹ್ಯಾಸ್ ಇಶ್ಯೂಡ್ ದೀಸ್ ಗೈಡ್ಲೈನ್ಸ್ ಅಂತ ಇದೆ. AUSPI ಹ್ಯಾಡ್ ಇಶ್ಯೂಡ್ ದೀಸ್ ಗೈಡ್ಲೈನ್ಸ್. ನೆಕ್ಸ್ಟ್ ಕ್ವಶನ್, ವೆನ್ ಡಿಡ್ ದೀಸ್ ಗೈಡ್ಲೈನ್ಸ್ ಕಮ್ ಇನ್ ಟು ಎಫೆಕ್ಟ್ ಅಂತ ಇದೆ. ದ ಆನ್ಸರ್ ಈಸ್ ದ ಗೈಡ್ಲೈನ್ಸ್ ಕೇಮ್ ಇನ್ ಟು ಎಫೆಕ್ಟ್ ಫ್ರಾಮ್ 9th November 2012. ಥರ್ಡ್ ಕ್ವಶನ್, ವಾಟ್ ಈಸ್ ದ ಫುಲ್ ಫಾರ್ಮ್ ಆಫ್ CAF? ದ ಫುಲ್ ಫಾರ್ಮ್ ಆಫ್ CAF ಈಸ್ ಕಸ್ಟಮರ್ ಅಕ್ವಿಜಿಷನ್ ಫಾರ್ಮ್. ನಂಬರ್ 4th 1, ಹೌ ಮೆನಿ ಕನೆಕ್ಷನ್ಸ್ ಕ್ಯಾನ್ ಅ ಕಸ್ಟಮರ್ ಹೋಲ್ಡ್ ಇನ್ ಅ ಸಿಂಗಲ್ ನೇಮ್? ಆನ್ಸರ್, ಅ ಕಸ್ಟಮರ್ ಕ್ಯಾನ್ ಹೋಲ್ಡ್ 9 ಕನೆಕ್ಷನ್ಸ್ ಇನ್ ಅ ಸಿಂಗಲ್ ನೇಮ್. ಕ್ವಶನ್ ನಂಬರ್ 5, ನೇಮ್ ಸಮ್ ಆಫ್ ದ ಒರಿಜಿನಲ್ ಪ್ರೂಫ್ಸ್ ಆಫ್ ಐಡೆಂಟಿಫೈ, ಯು ಮೇ ಆಸ್ಕ್ ಯುವರ್ ಟೀಚರ್. ಆನ್ಸರ್ ಈಸ್ ಆಧಾರ್ ಕಾರ್ಡ್, ವೋಟರ್ ID, ಪ್ಯಾನ್ ಕಾರ್ಡ್, ಎಟ್ಸೆಟ್ರಾ. 6th ಕ್ವಶನ್ ಈಸ್, ದೀಸ್ ಗೈಡ್ಲೈನ್ಸ್ ಆರ್ ಅಪ್ಲಿಕೇಬಲ್ ಟು ಓಲ್ಡ್ ಕಸ್ಟಮರ್ಸ್, ನ್ಯೂ ಕಸ್ಟಮರ್ಸ್, ಟೀನೇಜರ್ಸ್? ದ ಆನ್ಸರ್ ಈಸ್ ಆಪ್ಷನ್ ಬಿ, ನ್ಯೂ ಕಸ್ಟಮರ್ಸ್. ಟಾಸ್ಕ್ 2ಗೆ ಹೋಗೋಣ. ಏನಿದೆ ಅಂತಂದರೆ, ರೀಡ್ ದ ಗಿವನ್ ಸ್ಟೋರಿ ಆ್ಯಂಡ್ ಆನ್ಸರ್ ದ ಕ್ವಶನ್ಸ್ ದ್ಯಾಟ್ ಫಾಲೋ. ಫಸ್ಟ್ ಸ್ಟೋರಿ ಓದ್ಕೊಳ್ಳೋಣ, ಆಮೇಲೆ ಕ್ವಶನ್ಸ್ಗೆ ಆನ್ಸರ್ಸನ್ನು ನೋಡುವ. ಸ್ಟೋರಿ, ಒನ್ಸ್ ಅಕ್ಬರ್ ಆ್ಯಂಡ್ ಹೀಸ್ ಮಿನಿಸ್ಟರ್ ಬೀರ್ಬಲ್ ವೇರ್ ವಾಕಿಂಗ್ ಇನ್ ದ ಪ್ಯಾಲೇಸ್ ಗಾರ್ಡನ್. ದ ಕಿಂಗ್ ಸಾ ಅ ಹಜ್ ಪ್ಲಕ್ ಆಫ್ ಕ್ರೋಸ್ ಫ್ಲೈಯಿಂಗ್ ಅರೌಂಡ್. ಹಿ ವಂಡರ್ಡ್ ಹೂ ಕುಡ್ ಇವರ್ ಕೌಂಟ್ ದ ನಂಬರ್ ಆಫ್ ಕ್ರೋಸ್ ಇನ್ ದ ಸಿಟಿ. ಹಿ ಇಮಿಡಿಯೇಟ್ಲಿ ಆರ್ಡರ್ಡ್ ಹೀಸ್ ಮೆನ್ ಟು ಕೌಂಟ್ ದ ಕ್ರೌಸ್. ದ ಕಿಂಗ್ಸ್ ಮೆನ್ ವೆಂಟ್ ಟು ಆಲ್ ಅ ಪಾರ್ಟ್ಸ್ ಆಫ್ ದ ಸಿಟಿ ಆ್ಯಂಡ್ ಕೌಂಟ್ ದ ಕ್ರೌಸ್. ದೇ ಕೌಂಟೆಡ್ ದ ಕ್ರೌಸ್ ಆನ್ ದ ರೂಫ್ ಟಾಪ್ಸ್. ದೇ ಕೌಂಟೆಡ್ ದ ಕ್ರೌಸ್ ಇನ್ ದ ಟ್ರೀಸ್. ದೇ ಕೌಂಟೆಡ್ ದ ಕ್ರೌಸ್ ನಿಯರ್ ದ ರಿವರ್ ಬ್ಯಾಂಕ್ಸ್. ಬಟ್ ಸ್ಟಿಲ್ ದೇ ವೇರ್ ನಾಟ್ ಶ್ಯೂರ್ ಅಬೌಟ್ ದ ನಂಬರ್ ಆಫ್ ಕ್ರೌಸ್ ಇನ್ ದ ಸಿಟಿ. ಆಲ್ ದ ಮೆನ್ ಕೌಂಟೆಡ್ ದ ಕ್ರೌಸ್ ಬಟ್ ನೋ ಒನ್ ವಾಸ್ ಶ್ಯೂರ್ ಆಫ್ ದೇರ್ ನಂಬರ್. ದ ಕಿಂಗ್ ಟಾಟ್ ಇಟ್ ವಾಸ್ ದ ರೈಟ್ ಟೈಮ್ ಟು ಆಸ್ಕ್ ಬೀರ್ಬಲ್. ಕಿಂಗ್ ಸೆಂಟ್ ಫಾರ್ ಬೀರ್ಬಲ್ ಆ್ಯಂಡ್ ದ ಮ್ಯಾಟರ್ ವಾಸ್ ಟೋಲ್ಡ್. ಬೀರ್ಬಲ್ ಲಾಫ್ಡ್ ಆ್ಯಂಡ್ ಆನ್ಸರ್ಡ್. ಏನಿತ್ತು ಕ್ವಶನ್ಸ್ ಅಂದರೆ, ವರ್ಕ್ ಇನ್ ಫೇರ್ಸ್ ಮ್ಯಾಚ್ ದ ಫಾಲೋವಿಂಗ್ ಆರ್ಡರ್ಸ್ ಇನ್ ದ ಬಾಕ್ಸಸ್ ವಿತ್ ದೇರ್ ಮೀನಿಂಗ್ಸ್ ಗಿವನ್ ಬಿಲೋ. ಫ್ಲಕ್, ಹಜ್, ಶುವರ್, ಕ್ಲೆವರ್, ಮೆಜೆಸ್ಟಿ. ಅದರ ಮೀನಿಂಗ್ ಇದೆ ಗ್ರೂಪ್ ಆಫ್ ವರ್ಡ್ಸ್ ಫ್ಲಕ್, ವೆರಿ ಬಿಗ್, ಹಜ್, ಇಂಟೆಲಿಜೆಂಟ್, ಕ್ಲೆವರ್. ಟೈಟಲ್ ಆಫ್ ರಿಸ್ಪೆಕ್ಟ್ ಯೂಸ್ಡ್ ವೆನ್ ಅ ಸ್ಪೀಕಿಂಗ್ ಟು ಅ ಕಿಂಗ್ ಆರ್ ಕ್ವೀನ್, ಮೆಜೆಸ್ಟಿ. ಸರ್ಟನ್ ಇಟ್ ಮೀನ್ಸ್ ಶುವರ್. ಇದು ಆನ್ಸರ್ಸ್ ಇತ್ತು, ಇಂಪಾರ್ಟೆಂಟ್. ನೆಕ್ಸ್ಟ್ ಹೋಗೋಣ. ಚೂಸ್ ದ ಕರೆಕ್ಟ್ ಆನ್ಸರ್ ಅಂತ ಇದೆ ಆಪ್ಷನ್ನಲ್ಲಿ. ಎಸ್, ಆಪ್ಷನ್ಸನ್ನು ಕೊಟ್ಟಿದ್ದಾರೆ ಬ್ರಾಕೆಟಲ್ಲಿ, ಕರೆಕ್ಟಾಗಿರ್ತಕ್ಕಂಥದ್ದು ಚೂಸ್ ಮಾಡಿ ಬರೀಬೇಕು. ಅಕ್ಬರ್ ಆ್ಯಂಡ್ ಬೀರ್ಬಲ್ ವೇರ್ ವಾಕಿಂಗ್ ಡ್ಯಾಶ್ ಅಂತ ಇದೆ. ದ ರೈಟ್ ಆನ್ಸರ್ ಈಸ್ ಇನ್ ದ ಪ್ಯಾಲೇಸ್ ಗಾರ್ಡನ್ ಅಂತ ಬರೀಬೇಕು. ಸೆಕೆಂಡ್ ಒನ್, ದ ಕಿಂಗ್ಸ್ ಮೆನ್ ಗೇವ್ ಡ್ಯಾಶ್ ಅಂತ ಇದೆ. ಸೊ ಕರೆಕ್ಟ್ ಚೂಸ್ ಮಾಡಬೇಕಾಗಿತ್ತು ಡಿಫ್ರೆಂಟ್ ಆನ್ಸರ್ಸ್ ಅಂತ. ಬೀರ್ಬಲ್ಸ್ ಆನ್ಸರ್ ವಾಸ್ ಅ ಡ್ಯಾಶ್ ಅಂತ ಇದೆ. ಅ ಕ್ಲೇವರ್ ಆನ್ಸರ್ ಅಂತಕ್ಕಂಥದ್ದು ನೀವೇನು ಮಾಡಬೇಕಾಗಿತ್ತು, ಚೂಸ್ ಮಾಡಿ ಬರೀಬೇಕಿತ್ತು. ಇಲ್ಲಿಗೆ ಫಸ್ಟಲ್ಲಿರ್ತಕ್ಕಂಥದ್ದು ಮುಗಿತು ರೀಡ್ ಆ್ಯಂಡ್ ರಿಸ್ಪಾಂಡ್ದಲ್ಲಿ. ಇನ್ನು ಪ್ರಾಕ್ಟೀಸ್ ರೈಟಿಂಗ್ ಏನು ನೋಡುವ. ಟಾಸ್ಕ್ 1 ಇಲ್ಲಿರ್ತಕ್ಕಂಥ ಡೈರೆಕ್ಟ್ ಆನ್ಸರ್ಸ್ ಇದಾವೆ. ಅರ್ಜುನ, ವೆನ್ ಐ ಸಾ ಮೈ ಟೂ ಬ್ರದರ್ಸ್ ವೇರ್ ಲಾಯಿಂಗ್ ಆನ್ ದ ಗ್ರೌಂಡ್, ಐ ಬಿಕಮ್ ಅ ವೆರಿ ಆಂಗ್ರಿ ಆ್ಯಂಡ್ ವಾಂಟೆಡ್ ಟು ಟೇಕ್ ರಿವೇಂಜ್ ಅಗೇನ್ಸ್ಟ್ ದ ಪರ್ಸನ್ ಹೂ ಕಿಲ್ಡ್ ದೆಮ್. ಭೀಮಾ, ಐ ಡಿಡಂಟ್ ವಾಂಟ್ ಟು ಒಬೇ ದ ವಾಯ್ಸ್, ಸೊ ಐ ಡ್ರ್ಯಾಂಕ್ ದ ವಾಟರ್. ಆಫ್ಟರ್ ದ್ಯಾಟ್ ಐ ಡೋಂಟ್ ನೋ ವಾಟ್ ಹ್ಯಾಪನ್ಡ್. ಯುಧಿಷ್ಠರ, ಎಟ್ ದ ಎಂಡ್ ಆಲ್ ಈಸ್ ವೆಲ್, ಐ ಥ್ಯಾಂಕ್ ಗಾಡ್ ಬಿಕಾಸ್ ಆಲ್ ಮೈ ಬ್ರದರ್ಸ್ ಕೇಮ್ ಟು ಲೈಫ್ ಅಗೇನ್, ನೌ ಐ ಆಮ್ ವೆರಿ ಹ್ಯಾಪಿ. ಸೆಕೆಂಡ್ ಟಾಸ್ಕಲ್ಲಿ ನೋಡೋದಾದರೆ, ಹಿಯರ್ ಈಸ್ ವೈಶಾಖ ಟಾಕಿಂಗ್ ಅಬೌಟ್ ಸಮಥಿಂಗ್ ವೆರಿ ಸ್ಟ್ರೇಂಜ್ ದ್ಯಾಟ್ ಹ್ಯಾಪನ್ಡ್ ವೆನ್ ಹಿ ವಾಸ್ ಆನ್ ಹೀಸ್ ವೇ ಟು ಸ್ಕೂಲ್ ಒನ್ ಮಾರ್ನಿಂಗ್. ಆನ್ಸರ್, ಸೊ ಫಸ್ಟ್ ನೋಡುವ ಏನಿದೆ ಅಂತಂದ್ರೆ,
It was Monday morning, and as usual, I got off late. As a result, I missed the school bus, and so I decided to cycle to school. I started off. I had barely gone 5 meters when I went over a large piece of stone. Suddenly, I heard a voice saying, "Hey, watch out, Vaisu." I was so startled, I stopped, I looked around, but there was no one near me. Only then I realized it was my cycle that had just spoken. So, anyway, you can use the following expressions. Ili expressions ganna kottidare adanna choose maadi aa paragraph ganna complete maadbekittu. I dashed my ears. The cycle dashed talk with me. It was very much dashed because it never talked before. Hereafter, I would dash off it like of my friend anta ide. Okay na? So, ishtu ittu idrali first agi could not believe anta baribeku onnedu. Second, would like to. Third, surprising. Surprising. Next, irthakkantadu take care anta ittu. So, ishtu thumbidre ee passion passage complete aagbada. Yen aagbekaadagitta answer antandre, I could not believe my ears. The cycle would like to talk with me. It was very much surprising because it never talked before. Hereafter, I would take care of it like my friend. Anta itu. So, ishtu ivattina video dalli vidyarthigale 9th taragatiya English avrigagi read and respond mattu practice writing alli irthakkanta task galige answers galanna kottidini. Next, ಲ್ಯಾಂಗ್ವೇಜ್ ಇನ್ ಯೂಸ್ ಇದೆ, ಗ್ರೂಪ್ ವರ್ಕ್ ಇದೆ, ಅಲ್ಲಿರ್ತಕ್ಕಂಥ ಟಾಸ್ಕ್ಗಳ ಆನ್ಸರ್ಸ್ಗಳನ್ನು ನೆಕ್ಸ್ಟ್ ಪಾರ್ಟಲ್ಲಿ ಹಾಕಿದರೆ ಸೊ ದ ಎಂಚಾಂಟೆಡ್ ಫೂಲ್ ಅಂತಕ್ಕಂಥ ಪಾಠದ್ದು ಕಂಪ್ಲೀಟ್ ಆಗಿರ್ತಕ್ಕಂಥ ಸೊಲ್ಯೂಷನ್ ಆಯಿತು. ಸೊ ನೆಕ್ಸ್ಟ್ ಉಪಗುಪ್ತ ಅಂತಕ್ಕಂಥ ಪೊಯೆಟ್ರಿಯನ್ನು ಮಾಡೋಣ. ಸೊ ತಾವೆಲ್ಲರೂ ಕೂಡ ವಿಡಿಯೋಗಳನ್ನು ಲೈಕ್ ಮಾಡಬೇಕು, ನಮ್ಮ ವಿಡಿಯೋಗಳು ಹೇಗೆ ಅನ್ನಿಸ್ತವೆ ಅನ್ನೋದನ್ನು ಸಹಿತ ತಾವುಗಳು ಕಮೆಂಟಲ್ಲಿ ಕೊಡಬೇಕು. ಭಾಳ ಉತ್ತಮವಾಗಿರ್ತಕ್ಕಂಥ ಗುಡ್ ಕ್ವಾಲಿಟಿ ವಿಡಿಯೋಸ್ಗಳನ್ನು ನಮ್ಮಲ್ಲಿದ್ದಾವೆ. ಕನ್ನಡ, ಹಿಂದಿ, ವಿಜ್ಞಾನ, ಸಮಾಜ ವಿಜ್ಞಾನ, ಅವೆಲ್ಲ ನಿಮ್ಮ ನಾಲೆಜನ್ನು ಏನು ಮಾಡ್ತಾವಪ್ಪ ಅಂದರೆ ಹೆಚ್ಚಿಗೆ ಮಾಡ್ತಾವೆ. ಫ್ರೀ ಟೈಮಲ್ಲಿ ಖಂಡಿತವಾಗಿ ಒಂದಲ್ಲ ಎರಡು ಮೂರು ಸಾರಿ ನೋಡಿದರೆ ಸೊ ಈ ಒಂದು ಟಾಸ್ಕ್ಗಳಲ್ಲಿರ್ತಕ್ಕಂಥ ಆಮೇಲೆ ಕ್ವಶನ್ಸ್ಗಳಿಗೆ ಆನ್ಸರ್ಸ್ಗಳನ್ನು ನೀವುಗಳು ಅರಿತು ಎಕ್ಸಾಮಲ್ಲಿ ಆರಾಮಾಗಿ ಬರೆದು ಒಳ್ಳೆಯ ಅಂಕಗಳನ್ನು ಪಡಿಬಹುದು. ಸೊ ನಮ್ಮದೇ ಒಂದು ಫೇಸ್ಬುಕ್ ಪೇಜ್ ಇದೆ, ಸ್ಟಡಿ ವಿತ್ ಪರಶುರಾಮ್ ಅಂತ, ಆ ಪೇಜನ್ನು ಸಹಿತ ಫಾಲೋ ಮಾಡಿ. ನಮ್ಮದೇ ಒಂದು ಇನ್ಸ್ಟಾ ಐ ಡಿ ಇದೆ, ಸ್ಟಡಿ ವಿತ್ ಪರಶುರಾಮ್ ಅಂತ, ಅದಕ್ಕೂ ಕೂಡ ಫಾಲೋ ಆಗಿ. ಮೋಸ್ಟ್ ಇಂಪಾರ್ಟೆಂಟ್, ನಮ್ಮದು ಟೆಲಿಗ್ರಾಮ್ ಗ್ರೂಪ್ ಅದ ಸ್ಟಡಿ ವಿತ್ ಪರಶುರಾಮ್ ಅಂತ, ಲಿಂಕ್ ವಿಡಿಯೋದ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಸಜೆಸ್ಟ್ ಮಾಡಿದ್ದೀನಿ, ಅದಕ್ಕೂ ಕೂಡ ಬಂದು ಜಾಯ್ನ್ ಆದರೆ ಸೊ ಅಲ್ಲಿ ನಾವು ಹಾಕ್ತಕ್ಕಂಥ ಎಲ್ಲ ವಿಡಿಯೋಗಳ ಪಿ ಡಿ ಎಫ್ಗಳ ಒಂದು ನೋಟ್ಸ್ಗಳನ್ನು ನೀವುಗಳು ಈಸಿಯಾಗಿ ಏನು ಮಾಡ್ಬೋದಪ್ಪ ಅಂದರೆ ಪಡಿಬಹುದು. ಸೊ ಸಿಗ್ತೀನಿ ಲಾಸ್ಟ್ ಪಾರ್ಟ್ನ ಫಸ್ಟ್ ಲೆಸನ್ನ ವಿಡಿಯೋದೊಂದಿಗೆ. ಅಲ್ಲಿಯವರೆಗೂ ಚೆನ್ನಾಗಿರಿ, ಓದ್ತಾ ಇರಿ. ಬಾಯ್ ಬಾಯ್.